ಬಿ9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, ಬಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಜನಪರ ಆಡಳಿತ, ಕಾಂಗ್ರೆಸ್ಗೆ ಬೆಂಬಲಿಸಲು ಹಂಪನಗೌಡ ಬಾದರ್ಲಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದ ಇತಿಹಾಸ ಸೃಷ್ಟಿ, ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಜನತೆಗೆ ಕೃತಜ್ಞತೆ ತಿಳಿಸಿದ ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ. ಶಾಸಕ ವೆಂಕಟರಾವ್ ನಾಡಗೌಡ ಪರವಾಗಿ ಭರ್ಜರಿ ಪ್ರಚಾರ. ಗ್ರಾಮೀಣ ಭಾಗದಲ್ಲಿ ಕೆಪೆಕ್ ಅಧ್ಯಕ್ಷ ಕೆ ವಿರುಪಾಕ್ಷಪ್ಪ ಪ್ರಚಾರ. ಚುನಾವಣೆಯಲ್ಲಿ ಕೋಮುವಾದಿ ಪಕ್ಷವನ್ನು ತಿರಸ್ಕರಿಸಿ ಡಿಎಚ್ ಪೂಜಾರ್. ಸಿಂಧನೂರಿನ ಸರ್ವೋದಯ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ. ರಾಯಚೂರು ಜಿಲ್ಲೆಯಾದ್ಯಂತ ಪ್ರಚಾರ ನಡೆಸಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಾಗವೇಣಿ ಪಾಟೀಲ್. ವಾರ್ತೆಗಳ ವಿವರ. ಅಭಿವೃದ್ಧಿ ಹಾಗೂ ಜನಪರ ಕಾರ್ಯಗಳಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಹಂಪನಗೌಡ ಬಾದರ್ಲಿ ಹೇಳಿದರು. ಸಿಂಧನೂರು ತಾಲೂಕಿನ ಬೆಳಗುರ್ಕಿ ಹರಟೇನೂರು ಗ್ರಾಮದಲ್ಲಿ ನಡೆದ ವಿಧಾನಸಭಾ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಕ್ಷ ಆಡಳಿತ ನೀಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕೆಂದರೆ ಪ್ರತಿಯೊಬ್ಬರು ಕಾಂಗ್ರೆಸ್ ಮತ ನೀಡಬೇಕು ಎಂದರು. ಬಹಳಷ್ಟು ಶ್ರಮವಹಿಸಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತಗಳನ್ನು ನನಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ರಾಜ್ಯದ ಜನತೆ ಸ್ಪಷ್ಟವಾದ ಬಹುಮತವನ್ನು ಕೊಟ್ಟು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಯಿತು. ಆ 5 ವರ್ಷಗಳ ಆಡಳಿತ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರತಕ್ಕಂಥ 5 ವರ್ಷ ಸಿದ್ದರಾಮಯ್ಯನವರು ಬಹಳ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಮತ್ತು ಒಂದು ಭ್ರಷ್ಟಾಚಾರದ ಒಂದು ಚುಕ್ಕೆ ಕೂಡ ಅವರ ಮೇಲೆ ಇಲ್ಲ. ಅದರ ಜೊತೆಗೆ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಜನರಿಗೋಸ್ಕರ ಇರತಕ್ಕಂಥ ಕಾರ್ಯಕ್ರಮಗಳು, ಜನರಿಗಾಗಿ ಇರತಕ್ಕಂಥ ಕಾರ್ಯಕ್ರಮಗಳು ಎಲ್ಲವನ್ನ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಮುಖಂಡ ಆರ್ ತಿಮ್ಮಯ್ಯ ನಾಯಕ್ ಮಾತನಾಡಿದರು. ಇಂದಿನ ಪಂಚಾಯತ್ ಸಮಿತಿಯ ಪುರವಾಯಿಗಳು ಮತ್ತು ಈ ಕ್ಷೇತ್ರದ ಅಭ್ಯರ್ಥಿಗಳಾದಂತಹ ನನ್ನ ನಿಮ್ಮೆಲ್ಲರ ಮೆಚ್ಚಿನ ಮಾಜಿ ಶಾಸಕರಂತ ನೋಡ್ರೆ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೆ ಮತ್ತು ಗ್ರಾಮದ ಅಣ್ಣ ತಮ್ಮಂದಿರೆ ಮತ್ತು ಈಗಾಗಲೇ ಈ ಸಂದರ್ಭದಲ್ಲಿ ಮುಖಂಡರಾದ ರಾಜಶೇಖರ್ ಪಾಟೀಲ್, ಸಿದ್ದರಾಮಪ್ಪ ಮಾಡಸಿರ್ವರ್, ಎನ್ ಶಿವನ್ಗೌಡ ಗೊರೆಬಾಳ್, ಬಸಲಿಂಗಪ್ಪ ಬಾದಲ್ಲಿ ಸೇರಿದಂತೆ ಹಲವರು ಇದ್ದರು. ಇತಿಹಾಸ ಸೃಷ್ಟಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಹಿರಂಗ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವೆ ಎಂದು
ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಹೇಳಿದರು. ತಾಲೂಕಿನ ಹೊಸಳ್ಳಿ ಕ್ಯಾಂಪ್ನಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗ ಸಮಾವೇಶದಲ್ಲಿ ಪಾಲ್ಗೊಂಡಿರುವುದು ಹರ್ಷ ಮೂಡಿಸಿದೆ. ಸಿಂಧನೂರು ಹಾಗೂ ಸುತ್ತಮುತ್ತಲಿನ ಕ್ಷೇತ್ರದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿರುವುದು ಸಂತಸ ಮೂಡಿಸಿದೆ ಎಂದರು. ತಾಲೂಕಿನ ಈರಣ್ಣ ಕ್ಯಾಂಪ್, ಆಲಬನೂರು, ಹನುಮನ್ ನಗರ್ ಕ್ಯಾಂಪ್, ರಾಮ್ನಾಳ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೆ ಕರಿಯಪ್ಪ ಪ್ರಚಾರ ನಡೆಸಿದರು. ಸಿಂಧನೂರು ತಾಲೂಕಿನಲ್ಲಿ ಐತಿಹಾಸಿಕ ದಿನವೆಂದು ಬಯಸಿರುವಂತ ನಮ್ಮೆಲ್ಲ ರಾಯಚೂರು ಜಿಲ್ಲೆ ಜನತೆ, ಅದು ಸಿಂಧನೂರು ತಾಲೂಕಿನ ನನ್ನೆಲ್ಲ ಯುವಕರು ಮತ್ತು ಹಿರಿಯರ ಆಶೀರ್ವಾದದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಗೊಳಿಸಿದಂಥ ಸಿಂಧನೂರು ತಾಲೂಕಿನ ಎಲ್ಲ ಮತದಾರ ಬಾಂಧವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಗರ ಸೇರಿದಂತೆ ತಾಲೂಕಿನಾದ್ಯಂತ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ವೆಂಕಟರಾವ್ ನಾಡಗೌಡರ ಪರವಾಗಿ ಪಕ್ಷದ ಪ್ರಮುಖರು ಪ್ರಚಾರ ನಡೆಸಿದರು. ಸಿಂಧನೂರಿನ ವಾರ್ಡ್ಗಳಲ್ಲಿ ಶಾಸಕ ನಾಡಗೌಡರ ಕುಟುಂಬ ವರ್ಗದವರು ಹಾಗೂ ಮುಖಂಡ ಶಂಕರಗೌಡ ಗದ್ರಟಗಿ, ನಗರಸಭೆ ಮಾಜಿ ಅಧ್ಯಕ್ಷೆ ಪದ್ದಮ್ಮ ಕರಿಯಪ್ಪ ಸೇರಿದಂತೆ ಹಲವರು ಪ್ರಚಾರ ನಡೆಸಿದರು. ತಾಲೂಕಿನ ರೈತನಗರ್ ಕ್ಯಾಂಪ್ನಲ್ಲಿ ನಡೆದ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡ ಹರಿಕಿಶೋರ್, ನಮ್ಮ ಕ್ಯಾಂಪ್ಗೆ ರಸ್ತೆ ಮಾಡಲು ನಾಡಗೌಡರೇ ಕಾರಣ ಎಂದರು. ನಮ್ದು ಕಿರಿಕಿರಿ महिला 5000 आते धनी साहब जीते तो ये बार महिला 5000 तुम्हारे को अब 1400-1200 ले रहे तीन महीने देखते ನಾಡಗೋಡ್ರಿಗೆ ಟೈಮ್ ಊಟ ಹಾಕಿ ಅಭಿವೃದ್ಧಿ ಬೇಕು ಅಂತಂದ್ರೆ ನಾಡಗೋಡ್ರಿಗೆ ಊಟ ಹಾಕಿ ಆಶೀರ್ವಾದ ಮಾಡ್ಬೇಕಂತ ನಾನು ಎಲ್ಲ ಬಂದ ರೈತನರ್ ಕ್ಯಾಂಪ್ ಬಂದ ಮಿತ್ರರಿಗೆ ಎಲ್ಲರಿಗೂ ಸ್ವಾಗತ. ಆಮೇಲೆ ನಮ್ಮ ಅಜಯ್ ನಾಡಗೌಡ್ರಿಗೆ ಈ ಪ್ರಚಾರ ನಿಮಿತ್ತ ನಮ್ಮ ಕ್ಯಾಂಪಿಗೆ ಬಂದಿದ್ದಾರೆ ಇವತ್ತು. ಈ ವಿಷಯದಾಗಿ ನಾವು ಒಂದು 4 ವಿಷಯ ನಿಮ್ಗೆ ಹೇಳ್ಬೇಕಂತ ಇಚ್ಛೆ ಮಾಡ್ತಿದ್ದೀನಿ. 2008 ಸಾಬ್ರು MLA ಆದಾಗ ಫಸ್ಟ್ ಅವರೇ ನಮಗೆ ರೋಡ್ ಮಾಡಿಕೊಟ್ರು. ಆಮೇಲೆ 5 ಹಂಪನಗೌಡರು MLA ಅವರು ಆದರು. ಆ 5 ನಮ್ಗೆ ಯಾವುದೇ ಥರ ರೋಡ್ಗಾಗಲಿ ಯಾವುದೇ ಅವ್ರು ಇದು ಮಾಡಿದ್ದಿಲ್ಲ. ನಮಗೆ ಯಾರಾಗಲಿ 5 ನಮಗೆ ಯಾವುದೇ ಥರ ರೋಡ್ ಅಭಿವೃದ್ಧಿ ಆಗಿದ್ದಿಲ್ಲ. ಅದು ಮಳೆ ಜಾಸ್ತಿ ಆಗಿ ಎಲ್ಲ ರೋಡ್ ಹಾಳಾಗಿತ್ತು.
ಮತ್ತೆ 2018 ಸಾಹೇಬರು ಎಂಎಲ್ಎ ಆದರು ಮತ್ತೆ ಈಗ ಮತ್ತೆ ನಾಡಗೋಡು ಸಾಹೇಬರು ನಮಗೆ 5 ಕೋಟಿ ಇಟ್ಟು ರೋಡ್ ಮಾಡಿ ಕೊಟ್ಟಿದ್ದಾರೆ ಆಮೇಲೆ 2 ಕೋಟಿ 17 ಲಕ್ಷದಿಂದ ಜೆಜೆಎಂನಲ್ಲಿ ಒಂದು ಕೆರೆ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ಅವರು ಅಡ್ಡ ಹಾಕಿದ್ರು ಅದನ್ನ ಹಾಕಿ ಅದು ಪೂರ್ಣಗೊಳಿಸಲಿಲ್ಲ ಕೆಲಸ ಈಗ ಮತ್ತೆ ನಮ್ಮ ನಾಡಗೋಡು ಸಾಹೇಬರು ಎಂಎಲ್ಎ ಆದರೆ ಮತ್ತೆ ಆ ಕೆಲಸ ನಾವು ಸ್ಟಾರ್ಟ್ ಮಾಡಬೇಕಂತ ಅವ್ರಿಗೆ ಹೇಳಿದ್ವಿ ಹಾಗೆ ಆ ಕೆರೆ ಭಾಳ ಅವಶ್ಯಕತೆ ಇದೆ ನಮ್ಮ ಕ್ಯಾಂಪಿಗೆ ಎಲ್ಲ ಕಡೆ ನೀರು ಹೋಗ್ತಾ ಇಲ್ಲ ಆಮೇಲೆ ಈ ಸಿಸಿ ರೋಡ್ ಸಿಸಿ ರೋಡ್ ಎಲ್ಲ ಎಲ್ಲ ಓಣಿಗೆ ಆಗಿಬಿಟ್ಟಿದ್ದಾವೆ ಈ ರೋಡ್ ಆ 15 ವರ್ಷದಿಂದ ಸಾಹೇಬರು ಮಾಡಿದ್ದು ಮತ್ತೆ 10 ವರ್ಷದಿಂದ ಮತ್ತೆ ಈಗೇ ರೋಡ್ ಆಗಿದೆ ನಮಗೆ ಈ 10 ವರ್ಷ ನಾವು ಭಾಳ ತ್ರಾಸ ಪಟ್ಟಿವಿ ಈ ಸ್ಕೂಲ್ಗೆ ಹುಡುಗರು ಎಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರು ಕಾಲೇಜಿಗೆ ಹೋಗ್ಬೇಕಾದ್ರು ಒಂದೊಂದು ದಿವಸ ಬಸ್ಸೇ ಬರ್ತದಿಲ್ಲ ಮಳೆ ಜಾಸ್ತಿ ಆದಾಗ ಆ ನಿಮಿತ್ತ ಎಲ್ಲರೂ ನಮ್ಗೆ ಕೇಳ್ಕೊಂಡ್ರೆ ಎಲ್ಲರೂ ಈ ಸಲ ಅಭಿವೃದ್ಧಿ ಬೇಕಂದ್ರೆ ನಾಡಗೋಡ್ರಿಗೆ ಓಟ್ ಹಾಕ್ರಿ ಅಭಿವೃದ್ಧಿ ಬೇಡ ಅಂದ್ರೆ ನಿಮ್ಗೆ ತಿಳಿದವ್ರಿಗೆ ನೀವು ಓಟ್ ಹಾಕ್ರಿ ಊರ ಅಭಿವೃದ್ಧಿಗೆ ನಮಗೆ ಅಭಿವೃದ್ಧಿ ಅಂತ ನಮ್ಮನಿಗೆ ಏನು ಮಾಡಿದಾರೆ ಅಂತ ಕೇಳ್ಕೊಬೇಡ್ರಿ ಊರಿಗೇನು ಅಭಿವೃದ್ಧಿ ಬೇಕಂದ್ರೆ ನಾಡಗೋಡ್ರಿಗೆ ಓಟ್ ಹಾಕ್ರಿ ಬೇಡ ನಮಗೆ ಊರಿಗೆ ಬೇಡ ಅಂದ್ರೆ ನಿಮ್ಗೆ ತಿಳಿದವ್ರಿಗೆ ನೀವು ಓಟ್ ಹಾಕ್ರಿ ನಾವು ಕೇಳೋದೇನಂದ್ರೆ ನಮ್ಮ ಕ್ಯಾಂಪ್ ಇನ್ನೂ ಡೆವಲಪ್ ಆಗ್ಬೇಕಾದ್ರೆ ಇದೊಂದು ಸಲ ನಾವು ನಾಡಗೋಡ್ರು ಗೆಲ್ಲಿಸಲೇಬೇಕು ಎಲ್ಲರ ಕಲ್ತು ಅಂತ ನಾನು ಮಾತಾಡಿ ಮಾತು ಮುಗಿಸ್ತೇನೆ ಸಿಂಧನೂರು ತಾಲೂಕಿನ ರೈತನಗರ್ ಕ್ಯಾಂಪ್ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ ಪರವಾಗಿ ಪ್ರಚಾರ ನಡೆಸಿದರು ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಕೆ ವಿರೂಪಾಕ್ಷಪ್ಪ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ಸರ್ಕಾರವು ಸರ್ವ ಸಮುದಾಯದ ಏಳ್ಗೆಗೂ ಪ್ರಾಶಸ್ತ್ಯ ನೀಡಿದೆ ಎಂದರು ಎಸ್ಸಿ ಜನ ಇಡುಗಿ ಜನ ನಾಯಕ ಜನ ನೀವು ಗೊತ್ತಾನೆ ಏನು ಹೌದಾ ಇಲ್ಲ ಮಾಡಿದ್ರು ಇಷ್ಟು ಜನ ನಾವು ಕೂಡಿದ್ವಿ ಅಂತಂದರೆ ಯಾರು ಸಿಕ್ಕಿಕೊಳ್ಳೋದಾಗತ್ತೆ ಅವ್ರು ಶ್ರೀಮಂತರು ಇರ್ಬೋದು ಶ್ರೀಮಂತಿಕೆ ಒಂದೇ ಅವ್ರ ಶಕ್ತಿ ಆದರೆ ಈ ಚುನಾವಣೆ ಕಾಲದಲ್ಲಿ ಮತದಾನದ ಮೂಲಕ ನಾವು ನಮ್ಮ ಕೈಯಲ್ಲಿ ಅಧಿಕಾರ ತಗೊಳ್ಳುವಂಥ ಶಕ್ತಿ ಇರೋದು ನಮಗೆ ಅದು ನಮ್ಮ ನಮ್ಮ ಕೆಲವು ವೀಕ್ನೆಸ್ಸು ನಮ್ಮ ಶಕ್ತಿ ನಮಗೆ ಗೊತ್ತಾಗಲಾರ್ದಂಗೆ ಯಾರದೋ ಮಾತು ಕೇಳ್ಕೊಂಡು ಏನೇನೋ ಆಗಿ ಬದಲಾವಣೆ ಆಗಿ ನಾವು ರಾಜಕೀಯ ಮಾಡಿ ಫೇಲ್ ಆಗ್ತಾ ಶಕ್ತಿ ತುಂಬೇಕನ್ನೋದೇ ನನ್ನ ರಾಜಕೀಯ ಜೀವನ ಜನರಿಗೆ ಶಕ್ತಿ ತುಂಬಬೇಕು ಸ್ವತಂತ್ರವಾಗಬೇಕು ಅವ್ರು ಇನ್ನೊಬ್ರು ಗುಲಾಮರು ಆಗಬಾರ್ದೆ ಅನ್ನೋದೇ ನಮ್ಮ ಧ್ಯೇಯ ಅದನ್ನು ನಾವು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಸರ್ ಅದು ಎಷ್ಟು ಮಟ್ಟಿಗೆ ಯಶಸ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಆಗಿದೆ ಕೆಲವು ಕಡೆ ಭಾಳಷ್ಟು ಯಶಸ್ಸು ಆಗಿದೆ ಕೆಲವು ಕಡೆ ಆಗಿಲ್ಲ ಯಾರನ್ನೋ ನಂಬ್ಕೊಂಡು ಬಂದಿದ್ದೀವಿ ನಾನು ನೋಡಿದ್ವಿ ಆ ಲಿಸ್ಟಿಗೆ ನಮ್ಮವರೇ ಅವ್ರಿಗೆ ಹೊಲ ಕೊಟ್ಟು ಅವ್ರ ಕಡೆಯಿಂದ ಇನ್ನೊಬ್ರು ಹೊಲ ಮಾಡಿ ಅವರೊಂದು ಪ್ಲೀಸ್ ತಿಂದು ಲಾಭ ತಿನ್ನೋದು ಇವರೊಂದು ಇಲ್ಲ ಅಂದರೆ ಇದು ಏನು ನಮ್ಮ ಜಸ್ಟಿನ ಶಕ್ತಿ ತೋರಿಸಿದೆ ಅವ್ರನ್ನ ಬಿಟ್ಟರೆ ಗತಿ ಇಲ್ಲೇನಪ್ಪ ನಮಗೆ ಅನ್ನಂಗೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರನ್ನ ಬಿಟ್ಟರೆ ಯಾರಿಗೂ ಗತಿ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಸ್ವತಂತ್ರ ಜಗತ್ತಿದು ಯಾರೂ ನಮಗೆ ಬಾಣ ಬಟ್ಟೆ ಹಾಕ್ಸಲ್ವಲ್ಲ ಆದರೆ ಬುದ್ಧಿವಂತಿಕೆಯಿಂದ ಅವ್ರು ನಮ್ಮನ್ನು ಬಳಸಿಕೊಳ್ತಾರೆ ನಾವು ಒಂದು 4 ಜನ ವಿಧಾನಸಭಾ ಚುನಾವಣೆಯಲ್ಲಿ ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಿ ಜಾತ್ಯತೀತ ಪಕ್ಷವನ್ನು ಗೆಲ್ಲಿಸಬೇಕು ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ್ ಹೇಳಿದರು ಸಿಂಧನೂರು ನಗರದ ರೈತ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತ ವಿರೋಧಿ ಜನವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿರುವ ಬಿಜೆಪಿಯವರು ಕೋಮುವಾದದ ಮೂಲಕ ಜನರ ನೆಮ್ಮದಿ ಹಾಳು ಮಾಡಿದ್ದಾರೆ ಇಂತಹ ಪಕ್ಷವನ್ನು ಮತದಾರರು ತಿರಸ್ಕರಿಸಬೇಕು ಎಂದರು ತುಂಬಾ ಜನ ಅಲಂಪುರ ಬೆಟ್ಟದೂರು ಇರ್ಬೋದು ಅಥವಾ ಮಕ್ಕಳವರು ಇರ್ಬೋದು ಅವರೆಲ್ಲ ಇವತ್ತು ಒಂದು ಒಕ್ಕೂಟ ಕಟ್ಟಿಕೊಂಡು ಸಾಮಾನ್ಯ ಮನುಷ್ಯರ ಒಕ್ಕೂಟ ಕಟ್ಟಿಕೊಂಡು ಒಂದು ವಾರದಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಜಾತಿ ಪ್ರಶ್ನೆಯೇ ಬರಲಿಲ್ಲ ಹೌದ್ರಿ ಧರ್ಮದ ಪ್ರಶ್ನೆಯೇ ಬರಲಿಲ್ಲ ಕುಸ್ತಿಯಲ್ಲಿ ಕೂಡ ಇವತ್ತು ನಮ್ಮ ಸಂಘಟನೆಯವರೇ ಅಲ್ಲಿ ಕ್ಯಾಂಡಿಡೇಟ್ ಒಬ್ಬರು ಯಾರೋ ಹಿಂದುಳಿದ ವರ್ಗದವರು ಇರ್ಬೋದು ಆದ್ರೆ ನಮ್ಮ ಸಂಘಟನೆಯವರು ತಾಲೂಕು ಉಪಾಧ್ಯಕ್ಷ ಕುಸ್ತಿಯಲ್ಲಿ ಆತ ಇವತ್ತು ಜಂಡಾ ಕಟ್ಟಿಕೊಂಡು ನೀವು ಯಾರಿಗೆ JDSಗಾದ್ರೆ ಹಾಕ್ರಿ ಕಾಂಗ್ರೆಸ್ಗಾದ್ರೆ ಹಾಕ್ರಿ ಮತ್ತು ಕೋಮುವಾದಿ ಬಿಜೆಪಿ ಹಾಕ್ಬಾಡ್ರಂತಕ್ಕಂಥ ಈ ರೀತಿಯ ಪ್ರಚಾರ ಅಂದಲ್ಲ ಇಡೀ ರಾಜ್ಯದಾದ್ಯಂತ ನಡೆದಿದೆ ಅದನ್ನು ನಾವು ತಮ್ಮೊಂದಿಡ್ತಾ ಇದ್ದೀವಿ ನಾವೇನಾದರೂ ಹೆಚ್ಚಿನ ವಿಷಯಗಳು ಇತ್ತಂದ್ರೆ ಉಳಿದ ಸ್ನೇಹಿತರು ಮಾತಾಡ್ತಾರೆ ಹೆಚ್ಚಾಗೋದಕ್ಕೆ ಶಿಕ್ಷಕರು ಏನು ಶಿಕ್ಷಣ ಹೆಚ್ಚಾದಕ್ಕೆ ಪದವೀಧರ ಹೆಚ್ಚಾಗೋದಕ್ಕೆ ಇವರು ಒಳಗಡೆ ಏನಿದೆ ಸಪರೇಟ್ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಒಳಗಡೆ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಇವತ್ತು ಬಿಜೆಪಿನ ಸೋಲಿಸ್ಬೇಕು ಪ್ರಜಾತಂತ್ರವಾದಿಗಳು ಗೆಲ್ಲಿಸ್ಬೇಕಂತಕ್ಕಂಥದ್ದು ಹಂಗಾಗಿ ನಾವು ಅದೇ ಅಜೆಂಡ್ ಇಟ್ಕೊಂಡು ಇವತ್ತು ಹಳ್ಳಿಯಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರತಿ ಮನಸ್ಸುಗಳಿಗೆ ನಾವು ಕಟ್ತಾ ಇದ್ದೀವಿ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀವಿ ಎಲ್ಲ ರೀತಿಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ
ಹಾಗಾಗಿ ಇವತ್ತಿನ ವ್ಯಾಪಾರಿಸ್ತರದ್ದು ಕೂಡ ಒಟ್ಟಾರೆ ಈ ದೇಶದ ಬಗ್ಗೆ ಹೇಳಬೇಕಂತಂದ್ರೆ ವ್ಯಾಪಾರಿಸ್ತರಿಗೆ ತೊಂದರೆ ಆಗಿದೆ, ರೈತರಿಗೆ ತೊಂದರೆ ಆಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ. ಇನ್ನೊಂದು ಅವರೇನು ಹೇಳ್ತಾ ಇದ್ದಾರ, ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ, ಮೀಸಲಾತಿ ಭೂಮಿ ಮೀಸಲಾತಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಹೇಳ್ತಾ ಇದ್ದಾರ, ಅದೆಷ್ಟು ಬೂಟಾಡಿ. ಮುಖಂಡರಾದ ಅಶೋಕ್ ನಂಜಲ್ದಿನ್ನಿ, ಭಾಷೋಮಯ್ಯ, ಚಂದ್ರಶೇಖರ್ ಗೊರೆವಳ್ ಮಾತನಾಡಿದರು. ಅಲ್ಪಸಂಖ್ಯಾತ ದಲಿತ ಆದಿವಾಸಿಗಳ ಮೇಲೆ ಈ ಸರ್ಕಾರನೇ ಸರ್ಕಾರಿ ಪ್ರಾಯೋಜಿತ ದಾಳಿಗಳು ಆಗ್ತಾ ಇರೋದ್ರಿಂದ, ಸಂವಿಧಾನಬದ್ಧ ಹಕ್ಕುಗಳು ಒಟುಕಾಗಿರೋದ್ರಿಂದ, ನಾಗರಿಕ ಹಕ್ಕುಗಳನ್ನು ನಿರಾಕರಿಸ್ತಿರೋದ್ರಿಂದ, ಈಗ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಈ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ಅಂಶಗಳು ಇವತ್ತು ಈಡೇರದೆ ಇರೋದ್ರಿಂದ, ಈ ಸರ್ಕಾರನೇ ಹಕ್ಕುಗಳನ್ನು ನಿರಾಕರಿಸಿರೋದ್ರಿಂದ, ಇಲ್ಲಿ ನಾವು ಪ್ರಜಾಸತ್ತಾತ್ಮಕವಾಗಿ ಈ ದೇಶದಲ್ಲಿ ಆಡಳಿತ ನಡೆದೇ ಇರುವುದರಿಂದ ನಾವು ಇವತ್ತು BJP ಸೋಲಿಸ್ಬೇಕಂತ ಹೇಳಿ ಈ ರಾಜ್ಯಾದ್ಯಂತ ಈ ದೇಶಾದ್ಯಂತ ಈ ಆಂದೋಲನ ನಡೆದಿರ್ತಕ್ಕಂಥದ್ದು. ಈ ಸಿಂಧನೂರಿನಲ್ಲಿ ಕೂಡ ನಾವು ಈ ಒಂದು ಪ್ರಕ್ರಿಯೆಗೆ ನಾವು ಎಲ್ಲರೂ ಒಮ್ಮತದಿಂದ ಬೆಂಬಲವನ್ನು ಕೊಡ್ತೀವಿ. ಎಲ್ಲ ಈ ತಾಲೂಕಿನ ಜನ ಈ ಕೋಮುವಾದಿ BJPನ ಸೋಲಿಸ್ಬೇಕು ಮತ್ತು ಮುಂದೆ ನಾಗರಿಕವಾಗಿ ಸರ್ಕಾರ ನಡೆದು ದಮನಿತರಿಗೆ ಮತ್ತು ಶೋಷಿತರಿಗೆ ನ್ಯಾಯ ಸಿಗುವಂಥ ವ್ಯವಸ್ಥೆ ರೂಪಿಸಕ ಎಲ್ಲರೂ ಸಹಕಾರ ಮಾಡಿಕೊಡ್ಬೇಕು. ಅದೇ ರೀತಿಯಾಗಿ ಈ ಒಂದು ಮೀಸಲಾತಿ ವಿಷಯದಲ್ಲಿ ಇವತ್ತೇನು BJP ಸರ್ಕಾರ ಕಡೆಗಳಿಗೆಯಲ್ಲಿ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಅಂತ ಹೇಳಿಕೇಸಿ ದಲಿತರಲ್ಲಿ ಒಡಕನ್ನುಂಟು ಮಾಡಿ ಕೆಲವೊಂದು ದಲಿತರಿಗೆ ದಲಿತ ಮುಖಂಡರಿಗೆ ಆಶೆ ಆಮಿಷ ತೋರಿಸಿ ಈ ಒಂದು BJPಗೆ ಪ್ರಚಾರ ಮಾಡಿಸ್ತಕ್ಕಂಥದ್ದು ಕೂಡ ನಾವು ಖಂಡನೆ ಮಾಡ್ತೀವಿ. ಯಾವುದೇ ಕಾನೂನುಬದ್ಧ ಕ್ರಿಯೆ ಇವತ್ತು ಆಗದೇ ಇದ್ರೂ ಕೂಡ ಇವತ್ತು ನಮ್ಮ ದಲಿತ ಮುಖಂಡರು ಬಹಿರಂಗವಾಗಿ ತಾವೇನು ನಂಬಿದಂಥ ಸಿದ್ಧಾಂತವನ್ನು ಗುಟ್ಟು ಕಸಿ ಈ ಜನರ ಬದುಕನ್ನು ಮೂರಬೆಟ್ಟಿ ಮಾಡ್ತಕ್ಕಂಥ ಈ BJP ಸರ್ಕಾರಕ್ಕೆ ಏನು ಇವತ್ತು ಬೆಂಬಲ ಘೋಷಿಸಿದ್ರೆ ಅದನ್ನು ಕೂಡ ಈ ದಲಿತ ಮುಖಂಡರ ಬುದ್ಧಿಜೀವಿಗಳ ನಡೆಯನ್ನು ಕೂಡ ನಾವು ಇವತ್ತು ಖಂಡಿಸ್ತೀವಿ. ದಯಮಾಡಿ ಎಲ್ಲ ಪ್ರಗತಿಪರರು ಮುಖಂಡರು ಅರ್ಥ ಮಾಡಿಕೊಂಡು ಕಸಿ ಇಂಥ ಒಂದು ವ್ಯವಸ್ಥೆನ ವಿರೋಧ ಮಾಡಕ್ಕೆ ಮತ್ತೆ ಈ ಒಂದು ಕೋಮುವಾದಿ BJPನ ಸೋಲ್ಸಕ ಎಲ್ಲರೂ ಕೂಡ ಶ್ರಮ ವಹಿಸ್ಬೇಕಂತ ಹೇಳಿಸಿ ಏನು ಅಂತೇಳಿದ್ರೆ ಇವತ್ತು ನಾವು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಇದು ಸ್ವಾತಂತ್ರ್ಯ ಚಳವಳಿ ನಂತರದಲ್ಲಿ ಕೂಡ ಎದುರಿಸಿದೆ ಬಹಳಷ್ಟು. ಇದು ಸಂವಿಧಾನದಲ್ಲಿ ಹಲವಾರು ಅಂಶಗಳನ್ನು ಒಳ್ಳೆಯ ಅಂಶಗಳನ್ನು ಸೇರಬೇಕಾದ್ರೆ ಅವತ್ತು ಕೂಡ ಜನರ ಚಳವಳಿ ನಡೆದಿದೆ. ಆ ಜನರ ಚಳವಳಿಯ ಭಾಗವಾಗಿಯೇ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಏನು ರಚನೆ ಆಯಿತು, ಆ ಸಂವಿಧಾನಕ್ಕೆ RSS ಮತ್ತು ಅವತ್ತಿನ ಹಿಂದೂ ಪರ ಅಂತಕ್ಕಂಥ ಸಂಘಟನೆಗಳೇನಿದ್ವು ಅವತ್ತು ಕೂಡ ಇದ್ವು, ಅವತ್ತು ಕೂಡ ಹಲವಾರು ತೊಂದರೆಗಳನ್ನು ಕೊಟ್ಟರು. ಅವತ್ತು ಆ ಒಂದು ಅನುಭವದಿಂದ ಅವತ್ತಿನ ನಾಯಕತ್ವ ವಹಿಸಿದಂಥ ಪಕ್ಷ ಆಗಲಿ ಅವತ್ತಿನ ಎಡಪಕ್ಷಗಳು ಏನೇ ಅವತ್ತು ಇದು ಮಾಡಿದ್ರು ಎಡಪಕ್ಷಗಳ ಒಂದು ಆಂತರಿಕ ಇದರಲ್ಲಿಂದ ಪಡೆದು ಇವತ್ತೇನು ಕೂಡಿವಲ್ಲ ಆ ಥರ ಅದು ಕುಡದೆ ಕೂಡಿ ಹಂಗೆ ಬಂದಿದ್ದರೆ ಏನು ನಮಗೆ ಅವತ್ತು ಬದಲಾವಣೆ ಬಯಸ್ತಿದ್ದೀವಿ ನಾವು ಕಮ್ಯುನಿಸ್ಟ್ ಪಾರ್ಟಿ ಅಥವಾ ಎಡಪಕ್ಷಗಳು ಅದನ್ನು ಸಾಸ್ತಕ ಆಗ್ತಿತ್ತೇನೋ ಅಂತೇಳಿ ಇಷ್ಟು BJP ಮತ್ತು ಇವತ್ತಿನ ಈ RSS ಏನು ನೇತೃತ್ವದಲ್ಲಿ BJP ಇದೆ, RSS ನೇತೃತ್ವದಲ್ಲಿ BJPಯ ನೇತೃತ್ವದಲ್ಲಿ RSS ಅಲ್ಲ ಇದು. ಯಾಕಂತೇಳಿದ್ರೆ ಇಲ್ಲಿ ಕರ್ನಾಟಕ ಚುನಾವಣೆ ಗೆದ್ದರು ಅಂತೇಳಿದರೆ ಅವರೇನು 2024 ಏನು ಘೋಷಣೆ ಮಾಡಿದ್ರು ಮೋದಿಯವರು, ಅವರ ಟಾರ್ಗೆಟ್ ಏನು ಅಂದರೆ 2024 ಅಲ್ಲಿ ಗೆದ್ದಾಗ ಪಾರ್ಲಿಮೆಂಟ್ನಲ್ಲಿ ಪೂರ್ತಿ ಬಹುಮತದಿಂದ ಗೆದ್ದಾಗ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅಂತಕ್ಕಂಥ BJPಯ RSSನ ಎಲ್ಲ ಒಂದು ನಾಯಕರಿಗೆ ಗೊತ್ತವರು ಎಂಥ ಸೂರ್ಯ ಆ ಸೂರ್ಯ ಮಾತಾಡ್ತಾ ತೇಜಸ್ವಿ ಸೂರ್ಯ ಮಾತಾಡ್ತಕ್ಕಂಥದ್ದಾಗಲಿ ಯಾರು ಪ್ರತಾಪ್ ಸಿಂಹ ಮಾತಾಡ್ತಕ್ಕಂಥದ್ದು ಹಲವಾರು ನಾವು ನೋಡ್ತೀವಿ. ಇದನ್ನು ಸೋಲ್ಬೇಕು ಅಂತೇಳಿದ್ರೆ ಈ 23ನೇ ಚುನಾವಣೆ ಏನು ಇದೆ ಇಲ್ಲಿ ಕರ್ನಾಟಕದಲ್ಲಿ ಇದರಲ್ಲಿ ಸೋಲ್ಬೇಕು ಮತ್ತು ಬರ್ತಕ್ಕಂಥ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ಇದರಲ್ಲಿ ಸೋಲ್ಬೇಕು. ಎರಡೂ ಈ ಚುನಾವಣೆಯಲ್ಲಿ ಸೋತ್ರೆ ಮಾತ್ರ ಜನ ಗೆದ್ದಾರೆ, ಕರ್ನಾಟಕದ ಜನ ದೇಶದ ಜನ ದೇಶದಲ್ಲಿ ಏನು ತುಳಿತಕ್ಕಂಥ ತುಳಿತಕ್ಕೆ ಒಳಗಾದಂಥ ಜನ
ರೈತರು ಕಾರ್ಮಿಕರು ನಾವೇನು ಸಂಘಟಿಸಿ ಹೋರಾಟಗಳನ್ನು ಮಾಡಿ. ಈ ಸಂದರ್ಭದಲ್ಲಿ ವೆಂಕನಗೌಡ ಗದ್ರಡಿಗಿ, ಎಸ್ ದೇವೇಂದ್ರಗೌಡ, ಗುಂಡಪ್ಪ ಬಳಿಗಾರ್, ಬಸವರಾಜ್ ಬಾದರ್ಲಿ, ಸಮದ್ ಚೌಧರಿ, ನಾರಾಯಣ್ ಬೆಳಗುರ್ಕಿ, ರಾಮಣ್ಣ ಹಿರೇಬೇರ್ಗಿ, ಮಹಮ್ಮದ್ ಖಾನ್ ಸಾಬ್ ಸೇರಿದಂತೆ ಹಲವರು ಇದ್ದರು. ಸಿಂಧನೂರಿನ ಸರ್ವೋದಯ ಪ್ರೌಢಶಾಲೆಯಲ್ಲಿ 2004-05 ಸಾಲಿನ 10 ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜರುಗಿತು. ಬೆಳಗ್ಗೆ ಆರಂಭಗೊಂಡ ಕಾರ್ಯಕ್ರಮವನ್ನು ಸಂಸ್ಥೆ ಅಧ್ಯಕ್ಷ ಎಂ ವೀರೇಂದ್ರ ಪ್ರಸಾದ್ ಉದ್ಘಾಟಿಸಿದರು. ನಿವೃತ್ತ ಪ್ರಾಂಶುಪಾಲ ಶಾಶ್ವತ ಸ್ವಾಮಿ ಮುಕುಂದಿಮಠ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಾಲೆಯ ಕಾರ್ಯದರ್ಶಿ ವೀರಭದ್ರಪ್ಪ ಹಟ್ಟಿ, ಅಮರೇಶಪ್ಪ ಮೈಲಾರ್, ಡಾಕ್ಟರ್ ಎಸ್ ವಿ ಪಾಟೀಲ್ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಶಿಕ್ಷಕರನ್ನು ನೆನೆದು ಶಾಲಾ ಜೀವನದ ಕುರಿತಂತೆ ಅನಿಸಿಕೆ ಹಂಚಿಕೊಂಡರು. ಶಿಕ್ಷಕರು ಸಹ ವಿದ್ಯಾರ್ಥಿಗಳ ಕುರಿತಂತೆ ಮಾತನಾಡಿದರು. ಶಾಲಾ ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ರಾಯಚೂರು ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಾಗವೇಣಿ ಪಾಟೀಲ್ ಪ್ರಚಾರ ನಡೆಸಿದರು. ಮತ್ತ ಆಮೇಲೆ 10 ಕೆಜಿ ಅಕ್ಕಿ, ಒಬ್ರಿಗೆ 10 ಕೆಜಿ ಅಕ್ಕಿ, ಇಬ್ಬರಿದ್ರೆ 20 ಕೆಜಿ ಅಕ್ಕಿ, 5 ಜನ. ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಕಾರ್ಯಕರ್ತರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತ ಆಮೇಲೆ ಬಸವರಾಜ ಸರ್ ಅವರ ಸಂಗ್ರಹ ಜಲ್ದಿ ಕೊಡ, ಮುಂದಕ್ಕೆ ಬರಮ್ಮ. ಅರ್ಧ ಮಂದಿ ಮುಂದಕ್ಕೆ. ಏನ್ ಲಾಭ ಅಂತಂದ್ರೆ 10 ಕೆಜಿ ಅಕ್ಕಿ ಬರುತ್ತೆ ಒಬ್ರಿಗೆ, 5 ಜನ ಇದೀವಿ ಅಂತಂದ್ರೆ 50 ಕೆಜಿ ಅಕ್ಕಿ ಬರುತ್ತಾ. ತಿಂಗಳ ತಿಂಗಳ 2,000 ರೂಪಾಯಿ ಮನೆ ಯಜಮಾನಿತಿಗೆ. ಮತ್ತ ಆಮೇಲೆ ಕರೆಂಟ್ ಫ್ರೀ ಆಗಿ ಸಿಗುತ್ತ, ಗ್ಯಾಸ್ ಬೆಲೆ ಕಡಿಮೆ ಆಗತ್ತ, ಇಷ್ಟೆಲ್ಲ ಸೌಲಭ್ಯಗಳು ಸಿಗ್ತಾವ. ಇದೊಂದ್ಸತೆ ಕಾಂಗ್ರೆಸ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಜನಪರ ಆಡಳಿತ, ಕಾಂಗ್ರೆಸ್ಗೆ ಬೆಂಬಲಿಸಲು ಹಂಪನಗೌಡ ಬಾದರ್ಲಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದಿಂದ ಇತಿಹಾಸ ಸೃಷ್ಟಿ, ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಜನತೆಗೆ ಕೃತಜ್ಞತೆ ತಿಳಿಸಿದ ಬಿಜೆಪಿ ಅಭ್ಯರ್ಥಿ ಕೆ ಕರಿಯಪ್ಪ. ಶಾಸಕ ವೆಂಕಟರಾವ್ ನಾಡಗೌಡ ಪರವಾಗಿ ಭರ್ಜರಿ ಪ್ರಚಾರ. ಗ್ರಾಮೀಣ ಭಾಗದಲ್ಲಿ ಕೆಪೆಕ್ ಅಧ್ಯಕ್ಷ ಕೆ ವಿರೂಪಾಕ್ಷಪ್ಪ ಪ್ರಚಾರ. ಚುನಾವಣೆಯಲ್ಲಿ ಕೋಮುವಾದಿ ಪಕ್ಷವನ್ನು ತಿರಸ್ಕರಿಸಿ, ಡಿಎಚ್ ಪೂಜಾರ್. ಸಿಂಧನೂರಿನ ಸರ್ವೋದಯ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ. ರಾಯಚೂರು ಜಿಲ್ಲೆಯಾದ್ಯಂತ ಪ್ರಚಾರ ನಡೆಸಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ನಾಗವೇಣಿ ಪಾಟೀಲ್. ಇಲ್ಲಿಗೆ ವಿನನ್ ವಾರ್ತೆಗಳು ಮುಕ್ತಾಯವಾಯಿತು. ಧನ್ಯವಾದಗಳು.